ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಕಳವರ ಆದೇಶದಂತೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರದೀಪ್ ಕಂಕನವಾಡಿ ಅವರು ವೀರಭದ್ರೇಶ್ವರ ಜಯಂತಿಯನ್ನ ಆರಂಭಿಸಿದರು 2019ರಲ್ಲಿ ಜರುಗಿದ ವೀರಭದ್ರೇಶ್ವರ ಜಯಂತಿ ಕಾರ್ಯಕ್ರಮ ಜನಮಾನಸದಲ್ಲಿ ಉಳಿದುಕೊಂಡಿದೆ ಅವತ್ತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ದೇಶದಿಂದ ಅನೇಕರು ಕೂಡ ಬಂದು ಭಾಗವಹಿಸಿ ವೀರಭದ್ರೇಶ್ವರ ಜಯಂತಿಯನ್ನ ಆಚರಿಸಿದ್ದು ಇವತ್ತು ಕೂಡ ಸ್ಮರಣೀಯ ಕಳೆದ ವರ್ಷ ವೀರಭದ್ರೇಶ್ವರ ಜಯಂತಿಯನ್ನ ಕರೋನಾ ಹಿನ್ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ಎಲ್ಲಾ ಕಡೆ ಆಚರಿಸಲಾಗಿತ್ತು ಈ ವರ್ಷ ಇನ್ನೂ ಹೆಚ್ಚು ಆಗಬೇಕು ಎನ್ನುವುದು ಪ್ರದೀಪ್ ಕಂಕನವಾಡಿ ಅವರ ಉದ್ದೇಶ नमस्कार 2019ರಂದು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವವನ್ನು ಬೆಂಗಳೂರು ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕಳೆದ ವರ್ಷ ಕೂಡ ಕರೋನಾ ಇದ್ದರೂ ವಿಶ್ವಾದ್ಯಂತ ಸರಳವಾಗಿ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವವನ್ನು ಆಚರಿಸಿದ್ದೇವೆ ಈ ವರ್ಷ ಸೆಪ್ಟೆಂಬರ್ 14ರಂದು ಇಡೀ ವಿಶ್ವಾದ್ಯಂತ ಆಚರಿಸಲು ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತಿದ್ದೇವೆ ग्राम नगर प्रदेश देवस्थान मने मने श्री वीरभद्रेश्वर जयंती उत्सव तवेलू आचर विनती ಇದೇ ಸೆಪ್ಟೆಂಬರ್ 14ಕ್ಕೆ ವೀರಭದ್ರೇಶ್ವರ ಜಯಂತಿಯನ್ನ ವಿಶ್ವದ ಎಲ್ಲಾ ಕಡೆ ಆಚರಿಸುವುದರ ಮುಖಾಂತರ ವೀರಭದ್ರೇಶ್ವರರಿಗೆ ಗೌರವ ಸಮರ್ಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವೀರಭದ್ರೇಶ್ವರ ಜಯಂತಿ ಕುರಿತಾಗಿ ವಿಶೇಷವಾಗಿ ಮಾತನಾಡಿದ್ದಾರೆ ಕುಲ ಪುರುಷ ವೀರಭದ್ರ ವೀರಶೈವ ಲಿಂಗಾಯತರಿಗೆ ಆರಾಧ್ಯ ದೈವ ವೀರಭದ್ರ ವೀರಭದ್ರ ಅಂತಂದ್ರೆ ಇಡೀ ವಿಶ್ವದಲ್ಲಿ ಅವನನ್ನ ಆರಾಧನೆ ಮಾಡ್ತಾರೆ ವೀರಭದ್ರನ ಶಕ್ತಿ ಹೇಗಿದೆ ಅಂತಂದ್ರೆ ನಿತ್ಯ ವೀರಭದ್ರನ ಪೂಜೆಯನ್ನ ಮಾಡಿದ್ರೆ ಸರ್ಪ ದೋಷವೂ ಕೂಡ ಬರೋದಿಲ್ಲ ಅನ್ನುವ ಇತಿಹಾಸ ಇದೆ ಹನುಮಂತನಿಗೂ ಕೂಡ ವೀರಭದ್ರನೇ ಲಿಂಗಧಾರಣೆ ಮಾಡಿದಾನೆ ಅಂತಂದ್ರೆ ನಾವೆಲ್ಲರೂ ಕೂಡ ಅಭಿಮಾನ ಪಡಬೇಕು ಇಂತ ಅಪರೂಪದ ವಿಶ್ವಕ್ಕೆ ಆಧಾರ ಸ್ತಂಭವಾಗಿರುವ ವೀರಭದ್ರನ ಜಯಂತಿಯನ್ನು ನಾವೆಲ್ಲರೂ ಮಾಡಲೇಬೇಕು ಭಾದ್ರಪದ ಮಾಸದ ಮೊದಲನೆಯ ಮಂಗಳವಾರ ಈ ವರ್ಷ ಸೆಪ್ಟೆಂಬರ್ 14ನೇ ತಾರೀಕಿಗೆ ವೀರಭದ್ರೇಶ್ವರ ಜಯಂತಿ ಬರುತ್ತೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ